ಜನರಲ್ಲಿ ಹೆಚ್ಚಾದ ಆತಂಕ. ಕೊರೋನಾ ಅಥವಾ ಕರೋನಾ ವೈರಸ್ನಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಚೀನಾದಲ್ಲಿ ಮೊದಲು ಹರಡಿರುವ ಕೊರೋನಾ ವೈರಸ್ ಭಾರತಕ್ಕೂ ವ್ಯಾಪಿಸುವ ಸಾಧ್ಯತೆಗಳು ಇರುವುದರಿಂದ ಕೊರೋನಾ ವೈರಸ್ ತಗುಲದಂತೆ ವಹಿಸಬೇಕಾದ ಮುನ್ನೆಚ್ಚರಿಕೆಗಳೇನು, ಅದು ಹುಟ್ಟಿದ್ದು ಹೇಗೆ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ಕೊರೋನಾ ವೈರಸ್ ಎಂದರೇನು? ಕೊರೋನಾ ವೈರಸ್ ಒಂದು ಬಗೆಯ ಪ್ರಾಣಹಾನಿ ಉಂಟು ಮಾಡುವಂತಹ ವೈರಸ್ ಇದಾಗಿದೆ. ಇದು ಮನುಷ್ಯ ಸೇರಿ ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುವ ಸೋಂಕಾಗಿದೆ. ಇದೀಗ ಪ್ರಾಣಿಗಳಿಂದ ಈ ಸೋಂಕು ಹರಡುತ್ತಿದೆ. ಉದಾಹರಣೆಗೆ ಬಾವಲಿ, ಹಾವು ಸೇರಿದಂತೆ ವನ್ಯಜೀವಿಗಳ ಮೂಲಕ ಹರಡುತ್ತಿದೆ ಅಂತ ಪ್ರಾಥಮಿಕ ಸಂಶೋಧನೆಗಳು ತಿಳಿಸಿದೆ. ಈ ವೈರಸ್ನಿಂದ ಮನುಷ್ಯನ ಉಸಿರಾಟದ ಮೇಲೆ ಪ್ರಭಾವ ಬೀರಲಿದೆ. ಕೊರೋನಾ ವೈರಸ್ನ ಲಕ್ಷಣಗಳೇನು? ಈ ವೈರಸ್ನಿಂದ ಸಾಮಾನ್ಯ ಶೀತ, ನ್ಯುಮೋನಿಯಾ ಮತ್ತು ತೀವ್ರತರವಾದ ಶ್ವಾಸಕೋಶದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇದು ಹೊಟ್ಟೆಯ ಮೇಲೂ ಪ್ರಭಾವ ಬೀರುತ್ತದೆ. ಸೋಂಕು ತಗುಲಿರುವ ಕೆಲವರಲ್ಲಿ ವಾಂತಿ ಭೇದಿಯಾಗುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಮೊದಲಿಗೆ ಶೀತ ಕಾಣಿಸಿಕೊಂಡು ಕ್ರಮೇಣ ತಲೆನೋವು ಪ್ರಾರಂಭವಾಗಿ ಇಡೀ ದೇಹವನ್ನು ಆವರಿಸಿಕೊಳ್ಳುತ್ತದೆ. ಈ ಸೋಂಕು ನಿಯಂತ್ರಣಕ್ಕೆ ಬಾರದೇ ಇದ್ದಾಗ ಕಿಡ್ನಿ ವೈಫಲ್ಯವು ಉಂಟಾಗಬಹುದು. ವೈರಸ್ ಹರಡುವ ವಿಧಾನ ಹೇಗೆ ಗೊತ್ತಾ? ಸೋಂಕು ತಗುಲಿರುವ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಗಾಳಿಯ ಮೂಲಕ ಇತರರಿಗೆ ಹರಡುತ್ತದೆ. ರೋಗಿಗಳು ಬಳಸಿರುವ ವಸ್ತುಗಳನ್ನು ಇತರರು ಬಳಸಿದರೆ ಮತ್ತು ರೋಗಿಯ ಜೊತೆ ಕೈ ಕುಲುಕುವಿಕೆಯಿಂದ ಸೋಂಕು ಹರಡುತ್ತದೆ. ಹಾಗೂ ಮೂಗು, ಬಾಯಿ, ಕಣ್ಣಿನ ಮೂಲಕ ಕೊರೋನಾ ವೈರಸ್ ಸುಲಭವಾಗಿ ಇತರರ ದೇಹ ಸೇರುತ್ತದೆ. ಪ್ರಾಣಿಗಳನ್ನು ಮುಟ್ಟಿ ಕೈ ತೊಳೆಯದೆ ನಿಮ್ಮ ಮುಖ ಬಾಯಿಯನ್ನು ಮುಟ್ಟಿದರೂ ಈ ರೋಗ ಹರಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮುನ್ನೆಚ್ಚರಿಕಾ ಕ್ರಮಗಳೇನು ಗೊತ್ತಾ? ಯಾವಾಗಲೂ ಕೈಕಾಲು ಮುಖವನ್ನು ಸೋಪು ನೀರಿನಿಂದ ತೊಳೆದುಕೊಳ್ಳುತ್ತಿರಬೇಕು. ಅದರಲ್ಲೂ ಪ್ರಾಣಿಗಳನ್ನು ಮುಟ್ಟಿ ಕೈ ತೊಳೆಯಬೇಕು. ವನ್ಯಜೀವಿಗಳನ್ನು ಹಾಗೂ ಫಾರ್ಮ್ಗಳಲ್ಲಿ ಬೆಳೆಸಿರುವ ಪ್ರಾಣಿಗಳನ್ನು ಮುಟ್ಟುವಾಗ ಸುರಕ್ಷತಾ ಕವಚಗಳನ್ನು ಬಳಕೆ ಮಾಡಬೇಕು. ಶೀತ, ನೆಗಡಿ, ಜ್ವರ ಬಂದರೆ ಮನೆಯಲ್ಲೇ ವಿಶ್ರಾಂತಿ ಪಡೆಯಬೇಕು. ಮಾಂಸ ಮತ್ತು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಇಂತಹ ಇನ್ನಷ್ಟು ಮಾಹಿತಿ ವಿಡಿಯೋಗಾಗಿ ಮಾಸ್ಟರ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.